ಅವರು ಮನೆ ಹತ್ರ ಓಡಾಡೋಕ್ಕೆ ಅಂತಾನೆ ನ್ಯಾವಿನ ಒಂದು ಅದೇ ವೇಸ್ಟ್ ನ್ಯಾವಿ, ಇದು ಯೂಸೇ ಮಾಡಲ್ಲ, ಇದನ್ನ ಪ್ಯೂರ್ ಎಲೆಕ್ಟ್ರಿಕ್ ಮಾಡ್ಕೊಂಡಿದ್ದಾರೆ. ಡೈಲಿ 100 ಕಿಲೋಮೀಟರ್ಸ್ ರೇಂಜ್ ಕೊಡುತ್ತಂತೆ. ಒಂದ್ಸಲ ಚಾರ್ಜ್ ಮಾಡೋಕೆ ಒಂದು 10 ರೂಪಾಯಿ ಆಗ್ಬೋದು ಮ್ಯಾಕ್ಸಿಮಮ್ ಅಂದ್ರೆ. ಸೊ ಇದು ಹಬ್ ಮೋಟರು, ಇದು ಬ್ಯಾಟ್ರಿ, ಇಲ್ಲಿ ಕಂಟ್ರೋಲ್ ಅದಿದೆ. ಸೊ ಇದಕ್ಕೆ ರಿಜಿಸ್ಟ್ರೇಷನ್ ಅವೆಲ್ಲ ಏನೂ ಇಲ್ಲ, ಜಸ್ಟ್ ಇವ್ರು ಮನೆ ಹತ್ರ ಓಡಾಡಕ್ಕೆ ಮಾಡ್ಕೊಂಡಿದ್ದಾರೆ. ಅಕಸ್ಮಾತ್ ಆಗಿ ಇದನ್ನ ಪೊಲೀಸ್ ಅವ್ರು ಹಿಡಿದ್ವೆ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನಿಮಗೆ ಪ್ರೀವಿಯಸ್ ವೀಡಿಯೋ ಹೇಳಿದ್ನಲ್ಲ, ರಾಕಿ ಗ್ಯಾರೇಜ್ ಅಂತ ನಮ್ಮ ಈ ಬೈಕ್ ಮಣಿಪಾಲ್ ಅವರು ಉಡುಪಿಯಿಂದ ಬಂದು ಮಾಡಿದ್ದಾರೆ ಅಂತ. ಗಾಡಿಗಳು ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ತಾರೆ, ಪ್ಲಸ್ ಇದು ಪೆಟ್ರೋಲು ಮತ್ತು ಎಲೆಕ್ಟ್ರಿಕ್ ಮಾಡಿಕೊಂಡು ಲೈಕ್ 2-in-1 ಎಲ್ಲ ಮಾಡ್ತಾರೆ ಅಂತ. ಸೊ ಅವರು ಮನೆ ಹತ್ರ ಓಡಾಡೋಕ್ಕೆ ಅಂತಲೇ ನ್ಯಾವಿನ ಒಂದು ಅದೇ ವೇಸ್ಟ್ ನ್ಯಾವಿ, ಇದು ಯೂಸೇ ಮಾಡಲ್ಲ, ಇದನ್ನು ಪ್ಯೂರ್ ಎಲೆಕ್ಟ್ರಿಕ್ ಮಾಡ್ಕೊಂಡಿದ್ದಾರೆ. ಇಡೀ ಸುತ್ತೋಡೋಕ್ಕೆ ತುಂಬಾ ಯೂಸ್ ಆಗುತ್ತೆ, ಲೈಕ್ ಡೈಲಿ 100 ಕಿಲೋಮೀಟರ್ಸ್ ರೇಂಜ್ ಕೊಡುತ್ತಂತೆ. ಒಂದು 40-50 ಸ್ಪೀಡ್ ಹೋಗುತ್ತೆ, ಪೀಸ್ ಅಂತಲೇ ಹೇಳ್ಬೋದು. ನಿಮ್ಗೆ ಖರ್ಚೇ ಆಗಲ್ಲ, ಏನೊಂದು 15 ರೂಪಾಯಿ ಖರ್ಚಾಗ್ಬೋದು ಡೈಲಿ ಸುತ್ತಾಡೋಕೆ ಅಷ್ಟೇ. ಒಂದ್ಸಲ ಚಾರ್ಜ್ ಮಾಡೋಕೆ ಒಂದು 10 ರೂಪಾಯಿ ಆಗ್ಬೋದು ಮ್ಯಾಕ್ಸಿಮಮ್ ಅಂದರೆ. ಸೂಪರ್ ಅಂತಲೇ ಹೇಳ್ಬೋದು. ಸೊ ನನಗೆ ತುಂಬಾ ಇಷ್ಟ ಆಯಿತು ಈ ಥರ ಗಾಡಿನ ಕನ್ವರ್ಟ್ ಮಾಡಿಸ್ಕೋಬೋದು. ಲೈಕ್ ನೀವು 2-in-1 ಮಾಡಿಸ್ಕೊಳ್ಳೋ ಬದಲು ಪ್ಯೂರ್ ಎಲೆಕ್ಟ್ರಿಕ್, ಅಂದರೆ ನೀವು ಯೂಸೇ ಮಾಡಿದೆವು ನಿಮ್ಮ ಆ್ಯಕ್ಟಿವ ಅದು ಇದು ಗಾಡಿಗಳಿರ್ತಾವಲ್ಲ ಯಾವುದಾದ್ರು ತೊಗೊಬಂದು ಪ್ಯೂರ್ ಎಲೆಕ್ಟ್ರಿಕ್ ಮಾಡಿಸ್ಕೊಳ್ಳಿ, ಸೂಪರ್ ಆಗಿರುತ್ತೆ. ಸೊ ಈಗ ಈ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ವೀಡಿಯೋಗೆ ಲೈಕ್ ಮಾಡಿ, ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ, ಚಾನಲ್ಗೂ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ಕೆಲಸ ಹುಡುಕ್ತಾ ಇದ್ದೀರಾ, ನೀವು ಹುಡುಕೋ ಕೆಲಸ ಯಾವುದು ಸಿಗ್ತಾ ಇಲ್ವಾ, ಇಲ್ಲಾಂದ್ರೆ ನಿಮ್ಮ ಟ್ಯಾಲೆಂಟ್ ಯಾವುದು ಒಂದು ಒಳ್ಳೆ ಜಾಬ್ ಸಿಗ್ತಾ ಇಲ್ವಾ, ತಲೆನೇ ಕೆಡಿಸ್ಕೋಬೇಡಿ. ಇವತ್ತು ನಿಮಗೋಸ್ಕರ ಅಂತಲೇ ಒಂದು ಒಳ್ಳೆ ಆ್ಯಪ್ನ ತೊಗೊಬಂದಿದ್ದೀನಿ. ಈ ಆ್ಯಪ್ ಲಿಂಕು ನನ್ನ ಬಯೋಲಿರುತ್ತೆ, ಹೋಗಿ ಚೆಕ್ ಮಾಡಿ ಸೈನ್ ಇನ್ ಮಾಡ್ಕೊಳ್ಳಿ, ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪಲ್ಲಿ ನಿಮಗೆ 2 ಲಕ್ಷಕ್ಕಿಂತ ಜಾಸ್ತಿ ಜಾಬ್ ವೇಕೆನ್ಸಿ ಸಿಗುತ್ತೆ. ಅಮೆಝಾನು, ಫ್ಲಿಪ್ಕಾರ್ಟು, ಸ್ವಿಗ್ಗಿ, ಝೊಮ್ಯಾಟೊ ಅಂತ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಿಮಗೆ ಕೆಲಸ ಸಿಗುತ್ತೆ. ಸಂಬಳ ಸಹ 25-45,000 ಪಾರ್ಟ್ ಟೈಮು, ಫುಲ್ ಟೈಮು, ವರ್ಕ್ ಫ್ರಮ್ ಹೋಮು, ಯಾವುದೇ ಥರ ಜಾಬ್ಸ್ ಬೇಕು ಎಲ್ಲನೂ ಈ ಆ್ಯಪಲ್ಲಿ ಸಿಗುತ್ತೆ. ಇನ್ನೇ ತಡ ಹೋಗಿ ಬಯೋಲಿ ಲಿಂಕ್ ಇದೆ, ಚೆಕ್ ಮಾಡಿ. ಹಂಗೆ ನಿಮ್ಮ ಫ್ರೆಂಡ್ಸು ಯಾರ್ಯಾರು ಕೆಲಸ ಹುಡುಕ್ತಿದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ಬಾಯ್. ಇವಾಗ ನಮ್ಮ ಮುಂದೆ ನ್ಯಾವಿ ಇದೆ ನೋಡಿ, ಗ್ರೀನ್ ಅಂತ ಹಾಕೊಂಡು ಕಂಪ್ಲೀಟ್ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ ಇದನ್ನ. ಸೊ ಇದರಲ್ಲಿ ಏನೇನಪ್ಪ ಇದೆ ಅಂದರೆ, ಇಲ್ಲಿ ಬ್ಯಾಟ್ರಿ ಕಾಣಿಸುತ್ತೆ, ಆಮೇಲೆ ಒಳಗಡೆ ಕಂಟ್ರೋಲರು, ಇದು ಹಬ್ ಮೋಟರ್ ಅಂತಲೇ ಹೇಳ್ಬೋದು. ಈ ಕಡೆಯಿಂದ ತೋರಿಸ್ತೀನಿ ನೋಡಿ, ಲಿಮೆ ನೋಡಿದ್ಬಿಟ್ಟರೆ. ಸೊ ಇದು ಹಬ್ ಮೋಟರು, ಇದು ಬ್ಯಾಟ್ರಿ, ಇಲ್ಲಿ ಕಂಟ್ರೋಲ್ ಅದಿದೆ. ಸೊ ಇಷ್ಟೇ, ಇನ್ನೇನು ಇಲ್ಲ, ತುಂಬಾ ಸಿಂಪಲಾಗಿ ಬೇಗನೆ ಮಾಡ್ಕೋಬೋದು. ಇಲ್ಲಿ ಈ ಕನ್ವರ್ಷನ್ಗೆಲ್ಲ ನಿಮಗೆ ಮಿನಿಮಮ್ ಒಂದು 4-5 ಅವರ್ ಸಾಕು ಪ್ಯೂರ್ ಎಲೆಕ್ಟ್ರಿಕ್ ಮಾಡೋದಕ್ಕೆ, ಯಾಕಂದರೆ ಇವ್ರ ಹತ್ರ ಐಟಮ್ಸ್ ಎಲ್ಲ ಇರುತ್ತೆ. ಮೊದಲೇ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೋಬೋದು. ಇದಕ್ಕೆ ಎಷ್ಟು ಖರ್ಚಾಗುತ್ತಪ್ಪ ಅಂದರೆ, ಲೈಕ್ ಈ ಗಾಡಿಗೆ ಸದ್ಯಕ್ಕೆ ಒಂದು 60-65 ಸಾವಿರ ಖರ್ಚಾಗಿದೆ. ಗಾಡಿ ರೇಂಜ್ ಬಂದುಬಿಟ್ಟು ನಿಮಗೆ ಒಂದು 50-60 ಸಿಗುತ್ತೆ. ಸ್ಪೀಡು ಆರಾಮಾಗಿ ಇಬ್ಬರು, ಲೈಕ್ ಒಂದು ಒಳ್ಳೆ ವೆಯ್ಟ್ 80 ಕೆಜಿ ಇಬ್ಬರು ಆರಾಮಾಗಿ ಹೋಗ್ಬೋದು ಸಿಟಿ ಎಲ್ಲ ಸುತ್ತಾಡೋದಕ್ಕೆ. ಸೊ ಈ ಗಾಡಿನ ಇವಾಗ ಓಡಿಸಿ ನೋಡುವ ಹೆಂಗಿದೆ ಅಂತ ಬನ್ನಿ. ಇವಾಗ ನ್ಯಾವಿನ ತಗೋ ಬಂದಿದ್ದೀವಿ. ಯಾವ ಥರ ಇದೆ ನೋಡಿ, ಒಳ್ಳೆ ಪುಟ್ಟ ಸೈಕಲ್ ಇದ್ದಂಗಿದೆ. ಓಹ್, ಪ್ರೀವಿಯಸ್ ವೀಡಿಯೋಲಿ ಹೇಳ್ತಿದೆ ತುಂಬ ಹೈಟ್ ಆಯಿತು ಅಂತ. ಇದು ತುಂಬ ಕುಳ್ಳಕ್ಕಿದೆ, ಒಳ್ಳೆ ಎಳೆ ಮಕ್ಕಳು ಸೈಕಲ್ ಓಡಿಸ್ದಂಗಿದೆ. ನನಗಂತೂ ಮನೆ ಹತ್ರ ಓಡಾಕಂತೂ ಸೀರಿಯಸ್ ಆಗಿ ಸೂಪರ್ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಮನೆ ಹತ್ರ ಯಾರು ಗಾಡಿ ಕಲಿಬೇಕು, ಅವ್ರಿಗೆ ಫಸ್ಟ್ ಟೈಮ್ ಬ್ಯಾಲೆನ್ಸಿಂಗ್ ಎಲ್ಲ ಬರ್ತಾ ಇಲ್ಲ ಅನ್ನೋರು ಈ ಗಾಡಿನ ಆರಾಮಾಗಿ ಕಲ್ತ್ಕೋಬೋದು. ತೊಗೊಂಡು ಈ ಥರ ಮಾಡಿಸ್ಕೊಬಿಟ್ರು ಸಾಕು, ಏನೋ ವೇಸ್ಟ್ ಗಾಡಿ ಬಿದ್ದಿರುತ್ತಲ್ಲ, ಲೈಕ್ ವೇಸ್ಟ್ ಗಾಡಿ ಬಿದ್ದಿರೋದೇನೋ, ನೀವೇ ಆಚೆ ಕಡೆಯಿಂದ ಅದು ಕಮ್ಮಿಗೆ ತೊಗೋಬಿಟ್ರೆ ಇದನ್ನ, ಇಲ್ಲ ಬಿಸಾಕಿರ್ತಾರೆ ಸ್ಕ್ರ್ಯಾಪು, ಸಂಡೇ ಬಸ್ ಅದು, ಶಿವಾಜಿನಗರು ಅಲ್ಲಿ ಇಲ್ಲಿ, ಇಲ್ಲ ನಿಮ್ಮ ಹತ್ರನೇ ಯಾವುದೋ ಗಾಡಿ ಇರುತ್ತೆ, ಆ ಗಾಡಿನ ತೊಗೊಂಡು ಈ ಥರ ಶೀಸ ಕನ್ವರ್ಟ್ ಮಾಡಿಸ್ಕೋಬಿಟ್ರೆ ಪೀಸ್ ಅಂತಲೇ ಹೇಳ್ಬೋದು. ಇವರು ಮನೆ ಹತ್ರ ಓಡೋಕ್ಕೆ ತೊಗೊಂಡಿರೋದು, ಇದು ತೊಗೊಂಡು ಮಾಡಿರೋದು ತುಂಬಾ ಸೂಪರಾಗಿದೆ. ಇಬ್ಬಿಬ್ಬರು ಲೈಕ್ ಡೈಲಿ ಜಿಮ್ಗೆಲ್ಲ ಹೋಗ್ತಾರಂತೆ, ಅದಕ್ಕೆ ಮನೆ ಹತ್ರ ತರಕಾರಿ ತರೋಕ್ಕೆ, ಆಮೇಲೆ ಮಾರ್ಕೆಟ್ಗೆಲ್ಲ ಹೋಗೋದಕ್ಕೆ ಪೀಸ್ ಅಂತಲೇ ಹೇಳ್ಬೋದು. ಅವರು ತೊಗೊಂಡು ಯೂಸ್ ಮಾಡ್ತಿರೋದು ಆ ಕೆಲಸಗಳಿಗೆ. ಸೊ ಗಾಡಿ ಸಖತ್ತಾಗಿದೆ, ಬ್ರೇಕು ಪಿಕಪ್ ಎಲ್ಲ ಸಖತ್ತಾಗಿದೆ, ಗುರು ಸ್ಪೀಡು ಹೋಗುತ್ತೆ. ಸೊ ಇದಕ್ಕೆ ರಿಜಿಸ್ಟ್ರೇಷನ್ನು ಅವೆಲ್ಲ ಏನೂ ಇಲ್ಲ, ಜಸ್ಟ್ ಇವ್ರು ಮನೆ ಹತ್ರ ಓಡೋಕ್ಕೆ ಮಾಡ್ಕೊಂಡಿದ್ದಾರೆ. ಅಕಸ್ಮಾತ್ ಆಗಿ ಇದನ್ನು ಪೊಲೀಸರು ಹಿಡಿದ್ವೆ ಸೀನ್ ಆಗುತ್ತೆ, ಯಾಕಂದರೆ ಇದಕ್ಕೆ ಆರ್ ಟಿ ಓ ಅಪ್ರೂವಲ್ ಎಲ್ಲ ಇನ್ನೂ ಬಂದಿಲ್ಲ ಇವ್ರ ಹತ್ರ. ಬೇರೆ ಕಡೆ ಲೈಕ್ ನಾನೊಂದು ಗ್ರೀನ್ ಟೈಗರ್ ಅಂತ ಮಾಡಿದೆ ಗೊತ್ತಾ, ಅವ್ರ ಹತ್ರ ಆರ್ ಟಿ ಓ ಅಪ್ರೂವಲ್ ಎಲ್ಲ ಇದೆಯಂತೆ, ಗೊತ್ತಿಲ್ಲ ಅವ್ರು ಹೇಳೋದು ನನಗೆ, ನಾನು ಹೇಳ್ತಾ ಇದ್ದೀನಿ. ಇವ್ರ ಹತ್ರ ಸದ್ಯಕ್ಕೆ ಆರ್ ಟಿ ಓ ಅಪ್ರೂವಲ್ ಎಲ್ಲ ಯಾವುದೂ ಇಲ್ಲ ಗಣೇಶ್ ಅವರು, ಇದೆಲ್ಲ ಮನೆ ಹತ್ರ ನಾವು ಓಡೋಕ್ಕೆ ಅಷ್ಟೇ ಮಾಡ್ಕೋತಿರೋದು ಅಂತ. ಇದಕ್ಕೆಲ್ಲ ಅಪ್ರೂವಲ್ ಬರೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಅಪ್ರೂವಲ್ ಇಲ್ಲ ಈಸಿಯಾಗಿ ಬರುತ್ತೆ. ಅದು ಏನಂದರೆ ನೀವು ಕಸ್ಟಮರ್ಸ್ ಎಲ್ಲ ತೊಗೋತಿರಲ್ಲ, ತೊಗೊಂಡು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಾಗ ಅದು 100% ಬರುತ್ತೆ. ಸೊ ಇವಾಗ ನೋಡಿ ಹೆಂಗೆ ಹೋಗ್ತಾ ಇದ್ದೀವಿ ಅಂತ. ನಾವು ಇಲ್ಲಿ ಕೂತ್ಕೊಳ್ಳೋಕ್ಕೂ ಚೆನ್ನಾಗಿದೆ, ಗಾಡಿ ಕಂಫರ್ಟಾಗೂ ಇದೆ. ಏನಂದರೆ ಅದೇ ಹೇಳಿದ್ನಲ್ಲ, ಮನೆ ತೊಗೊಳೋಕ್ಕೆ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. 40-50 ಕಿಲೋಮೀಟರ್ಸ್ ಹೋಗಬೇಕು ಅಂದರೆ ಆರಾಮಾಗಿ ಮನೆ ಹತ್ರನೇ ಸುತ್ತಾಡ್ಕೊಂಡು 40-50 ಕಿಲೋಮೀಟರ್ ರೇಂಜ್ ಬರುತ್ತೆ, 30-40 ಸ್ಪೀಡ್ ಹೋಗುತ್ತೆ, ಪೆಟ್ರೋಲ್ ಹಾಕ್ಸೋದು ಮಿಕ್ಕುತ್ತೆ, ಒಳ್ಳೆ ದುಡ್ಡು ಸೇವು. ಸೊ ಈಗ ನೀವು ಹೇಳ್ತೀರಾ ಪೆಟ್ರೋಲ್ ಗಾಡಿ ತೊಗೊಂಡ್ರೆ ಪೆಟ್ರೋಲ್ ಹಾಕ್ಸ್ಕೋಬೇಕು, ಅದಕ್ಕೂ ಗಾಡಿ ಕಾಸು ಕೊಡಬೇಕು, ದುಡ್ಡು ಸೇವ್ ಆಗೋಲ್ಲ, ಎಲೆಕ್ಟ್ರಿಕ್ ತೊಗೊಂಡ್ರೆ ದುಡ್ಡು ಸೇವು ಅಂತ, ಅದ್ರಲ್ಲಿ 65,000 ಕೊಡಬೇಕು ಹಂಗೆ ಹಿಂಗೆ ಅಂತ. ಸೊ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ನಾನು ಏ ಥರ ತೊಗೊಂಡು 1.5 ವರ್ಷ ಆಗಿದೆ,
30,000 ಕಿಲೋಮೀಟರ್ ಓಡಿಸಿದ್ದೀನಿ ಎಷ್ಟು ದುಡ್ಡು ಸೇವ್ ಮಾಡಿದ್ದೀನಿ ಏತರ ತಗೊಂಡು ಅಂತ ಒಂದು ವಿಡಿಯೋ ಮಾಡೋಣ ಅಂತಿದ್ದೀನಿ ಸೋ ನಿಮಗೆ ಏನಾದರೂ ಅದರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಹಾಕಿ ಗುರು ಮಾಡು ಗುರು ಏತರ ಬಗ್ಗೆ ಅದು ಎಷ್ಟು ಸೇವ್ ಮಾಡಿಬಿಟ್ಟಿದ್ಯಾ ನೋಡೋಣ ಅಂತ ನೋಡೋಣ ಅದನ್ನು ಒಂದು ಮಾಡ್ತೀನಿ ನನಗಂತೂ ಸೀರಿಯಸ್ ಆಗಿ ಖರ್ಚಾಗಿರೋದು ಅದರಲ್ಲಿ ಒಂದು 15,000 ಖರ್ಚಾಗಿರಬೇಕು ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ಮು ಎಷ್ಟು ಸೇವ್ ಮಾಡಿದ್ದೀನಿ ಅಂದರೆ ಬೇಜಾನ್ ಸೇವ್ ಮಾಡಿದ್ದೀನಿ ಆ ವಿಡಿಯೋಲಿ ಹೇಳ್ತೀನಿ ಎಲ್ಲನೂ ಇವಾಗ ಬಡ ಬಟ್ ಒಳ್ಳೆ ನಂಬರ್ಸಲ್ಲೇ ಸೇವ್ ಆಗಿದೆ ಸೊ ತುಂಬಾ ಉಳಿತಾಯ ಅಂತಲೇ ಹೇಳ್ಬೋದು ಗಾಡಿ ಇ ಎಮ್ ಐನೂ ಮುಗೀತು ಸೊ ಇವಾಗ ಗಾಡಿ ನಂದೇ ಸ್ವಂತನೋ ಇ ಎಮ್ ಐನೂ ಕಟ್ಟದಿರಲ್ಲ ಸೂಪರ್ ಅಂತಲೇ ಹೇಳ್ಬೋದು ಮಸ್ತು ಸೊ ಎಲೆಕ್ಟ್ರಿಕ್ ಗಾಡಿಗಳು ಒಂದು ರೇಂಜ್ಗೆ ಬೆಸ್ಟು ಬಟ್ ಪೆಟ್ರೋಲ್ ಗಾಡಿಗಳು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಎರಡೆರಡು ಗಾಡಿ ಪ್ರಮೋಷನ್ ಆಗ್ತಾ ಇದೆ ನ್ಯಾವಿನೂ ಆಗ್ತಾ ಇದೆ 2-in-1 ಎಲೆಕ್ಟ್ರಿಕ್ಕು ಆಗ್ತಾ ಇದೆ ಆಮೇಲೆ ಪ್ಯೂರ್ ಎಲೆಕ್ಟ್ರಿಕ್ಕು ಮೂರು ಥರದ ಗಾಡಿಗಳನ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ನಾನು ಒಂದೇ ವಿಡಿಯೋದಲ್ಲಿ ಸೊ ವಿಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ನೆಕ್ಸ್ಟ್ ಬೇಕು ಅದನ್ನು ಕಮೆಂಟ್ ಮಾಡಿ ಪೆಟ್ರೋಲ್ ಪ್ಲಸ್ ಎಲೆಕ್ಟ್ರಿಕ್ ಬೇಕಾ ಇಲ್ಲ ಬರೀ ಪೆಟ್ರೋಲ್ ಗಾಡಿಗಳ ಬಗ್ಗೆ ಬೇಕಾ ಇಲ್ಲ ಕಾರ್ಗಳ ಬಗ್ಗೆ ಬೇಕಾ ಇಲ್ಲ ನಾನು ಏ ಥರದ್ದು ಅದು ಹೇಳಿದ್ನಲ್ಲ ಇವಾಗ ಎಷ್ಟು ಸೇವ್ ಮಾಡ್ತೀವಿ ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ರೆ ಅದು ಬಗ್ಗೆ ಬೇಕಾ ಕಮೆಂಟ್ ಮಾಡಿ ವಿಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ ಗಾಡಿ ಬಗ್ಗೆ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ 100,000 ಹತ್ರ ಇದ್ದೀವಿ ಸೊ 100,000 ಸಬ್ಸ್ಕ್ರೈಬರ್ಸ್ ಮಾಡೋಣ ಆದಷ್ಟು ಬೇಗ